ಅನ್ನ ಜೊತೆ ತಾನೆ ಬಿರಿಯಾನಿ ಅಂದ್ರೆ ಅನ್ನದ ಜೊತೆ ಕೊಡ್ತಾ ಇರ್ತೀವಿ, ಅನ್ನಕ್ಕೆ ವಿಷ ಕೊಡೋದು ತಪ್ಪಾಗತ್ತೆ. ಕಲರ್ ಆಗ್ಲಿ ಟೇಸ್ಟಿಂಗ್ ಪೌಡರ್ ಆಗ್ಲಿ ಏನಾಗುತ್ತೆ, ಅದು ಕ್ಯಾನ್ಸರ್ ಕ್ರಿಯೇಟ್ ಮಾಡೋ ಸೆಲ್ಸ್ಗಳು ಅಂತಾರ, ಸ್ಲೋ ಪಾಯ್ಸನ್ ತರ. ಆ ಸ್ಲೋ ಪಾಯ್ಸನ್ ಕೊಟ್ಟು ನಾವು ಕಸ್ಟಮರ್ ನಾವು ದುಡ್ಡು ಮಾಡ್ಬೇಕಾದೇನು ಇಲ್ಲ. 3 ಕಿಲೋಮೀಟರ್ಸ್ವರೆಗೂ ನಾವೇ ಡೆಲಿವರಿ ಮಾಡ್ತೀವಿ. 500 ರೂಪಾಯಿ ಮೇಲೆ ಆರ್ಡರ್ ಇದ್ರೆ ನಾವೇ ಇಲ್ಲಿ 3 ಕಿಲೋಮೀಟರ್ಸ್ವರೆಗೂ ಫ್ರೀಯಾಗಿ ಡೆಲಿವರಿ ಕೂಡ ಮಾಡ್ಕೊಡ್ತೀವಿ. ಇದ್ರ ಮೇಲೆ ಇವಾಗ ಚಿಕನ್ ಹಾಕೊಂತೀನಿ. ಹಾಂ, ಚಿಕನ್ ನೋಡಿ, ನಮ್ದು 50 ಗ್ರಾಮ್ಸ್ ಇರುತ್ತೆ, ಲಾರ್ಜ್ ಸೈಜು. ಅಂದರೆ ನಾನು ಫುಡ್ ಬಿಸ್ನೆಸ್ಸಿಗೆ ಬಂದಿದ್ದೆ ಪ್ಯಾಷನ್ ಮೇಲೆ. ಪ್ಯಾಷನಿಂದ ಏನು ಜನಕ್ಕೆ ಕೊಡಬೇಕು, ನನಗೆ ನನ್ನ ಪರ್ಸ್ನಲಾಗಿ ನಾನೇನು ಎಕ್ಸ್ಪೆಕ್ಟ್ ಮಾಡಿದೆ ಅದನ್ನೇ ನಾನು ಕಸ್ಟಮರ್ಗೆ ಕೊಡಬೇಕು ಅನ್ನೋದೇ ನನ್ನ ಆಸೆ. ಸುದ್ದಿ ಮನೆಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸೊ ಇವತ್ತು ನಾವು ಒಂದು ಬೆಂಗಳೂರು ಕಿಚನ್ ಅನ್ನೋ ಒಂದು ಕಿಚನಲ್ಲಿ ಇದ್ದೀವಿ. ಸೊ ಇಲ್ಲಿ ಈ ಕಿಚನಲ್ಲಿ ಯಾವ ರೀತಿ ನಾನ್ ವೆಜ್ ಅಂದರೆ ಮಾಂಸಾಹಾರಿ ಯಾವ ರೀತಿ ಒಂದು ಎಲ್ಲ ಕಡೆನೂ ಎಲ್ಲ ಹೋಟ್ಲಲ್ಲೂ ಕೂಡ ಮಾಂಸಾಹಾರಿ ಮಾಡ್ತಾರೆ. ಸೊ ಈ ಬೆಂಗಳೂರು ಕಿಚನಲ್ಲಿ ರಂಗನಾಥ್ ಅವರು ಇದ್ದಾರೆ. ಸೊ ಅವರೇ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತಾರೆ. ಇಲ್ಲಿ ರಂಗನಾಥ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ ಸರ್. ಸೊ ನಿಮ್ಮ ಒಂದು ದ ಬೆಂಗಳೂರು ಕಿಚನ್, ಸೊ ಇಲ್ಲಿ ಏನು ಈ ವಿಶೇಷತೆ ಏನಿದೆ, ಸೊ ಏನೇನು ಯಾವ್ಯಾವ ರೀತಿ ತಯಾರಿಸ್ತೀರಿ ಇಲ್ಲಿ ಅಂತ? ಬ್ರದರ್, ನಾವು ಎಲ್ಲ ಹೆಲ್ದಿಯಾಗಿ ಮಾಡಬೇಕು ಅನ್ನೋದೊಂದು ಕಾನ್ಸೆಪ್ಟು. ಈಗೇನಂದರೆ ನಾನು ಫುಡ್ ಬಿಸ್ನೆಸ್ಸಿಗೆ ಬಂದಿದ್ದೆ ಪ್ಯಾಷನ್ ಮೇಲೆ. ಪ್ಯಾಷನಿಂದ ಏನು ಜನಕ್ಕೆ ಕೊಡಬೇಕು, ನನಗೆ ನನ್ನ ಪರ್ಸ್ನಲಾಗಿ ನಾನೇನು ಎಕ್ಸ್ಪೆಕ್ಟ್ ಮಾಡಿದೆ ಅದನ್ನೇ ನಾನು ಕಸ್ಟಮರ್ಗೆ ಕೊಡಬೇಕು ಅನ್ನೋದೇ ನನ್ನ ಆಸೆ. ಸೊ ಅದಕ್ಕೆ ನಾನು ಹೆಲ್ದಿಯಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಗಾಣದ ಎಣ್ಣೆ ಉಪಯೋಗಿಸ್ತೀನಿ, ಮತ್ತು ಒಳ್ಳೆ ರೈಸ್ ಯೂಸ್ ಮಾಡ್ತೀನಿ, ಮತ್ತು ಸೊಪ್ಪುಗಳು ಈ ಥರ ಸೊಪ್ಪುಗಳು ಯೂಸ್ ಮಾಡ್ತೀನಿ, ಮತ್ತು ಜೊತೆಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು, ರಾ ಇಂಗ್ರೀಡಿಯೆಂಟ್ಸ್ಗಳು ಫಸ್ಟ್ ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಇವಾಗ ಇಲ್ಲೇ ರುಬ್ಬಿ ಫ್ರೆಶಾಗಿ ಮಾಡೋದು. ಯಾವುದೇ ರೀತಿ ರೆಡಿ ಮಾಡಿ ಇಟ್ಕೊಳ್ಳಲ್ಲ ಪೌಡ್ರ್ಗಳನ್ನ, ಯಾವುದೇ ಆಗಲಿ. ಈಗ ಫ್ರೆಶಾಗಿ ರುಬ್ಬಿ ಮಾಡಿ ಕೊಡ್ತೀನಿ. ಗಸಗಸೆಯಿಂದ ಹಿಡಿದು ಗಸಗಸೆ, ಮೆಣಸು, ಧನಿಯಾ, ಕಸೂರಿ ಮೇತಿ, ಪಲಾವ್ ಎಲೆ, ಚಕ್ಕೆ ಎರಡು ಥರ ಚಕ್ಕೆ ಹಾಕ್ಕೊತೀವಿ, ಬಿಳಿ ಮೆಣಸು, ಕಪ್ಪು ಮೆಣಸು, ಆಮೇಲೆ ಸೋಂಪು, ಜೀರಿಗೆ, ಏಲಕ್ಕಿ, ಇವೆಲ್ಲ ಇಷ್ಟೊಂದು ಐಟಮ್ಮು ಒಟ್ಟಿಗೆ ಹಾಕಿ ರುಬ್ಬಿಕೊಂಡು ಮಸಾಲೆ ಮಾಡ್ಕೊಳ್ತೀವಿ. ಓಕೆ, ಇವಾಗ ಇಲ್ಲಿ ಇಲ್ಲಿ ಅರಶಿನ ಇದೆ. ಸೊ ಅರಶಿನ ಕೂಡ ಅದು ಕೆಲವು ಅಂದರೆ ಅರಶಿನ ಕೂಡ ಅಷ್ಟೇ ಕೂರ್ಗಿಂದ ತರಿಸಿರೋದು, ಕೂರ್ಗಿಂದ ನಮ್ಮ ಕೊಡಗದು. ಓಕೆ ನೋಡಿ, ಗಮ್ ಅನ್ನತ್ತೆ, ನಿಮ್ಗೆ ಫ್ಲೇವರ್ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ಸೂಪರ್ ಸರ್, ಗಮ್ ಯಾವುದೇ ರೀತಿ ಅಡಲ್ಟ್ರೆಂಟ್ಸ್ ಇಲ್ಲ. ಓಕೆ ನೋಡಿ, ನಾವು ಕೋಲ್ಡ್ ಪ್ರೆಸ್ ಗಾಣದ ಎಣ್ಣೆ ಯೂಸ್ ಮಾಡ್ತಾ ಇದೀವಿ. ಕಡಲೆಕಾಯಿ ಎಣ್ಣೆ ಮೊದಲಿಗೆ ನಮ್ಮ ಪುರಾತನ ಕಾಲದಿಂದ ಯೂಸ್ ಮಾಡ್ತಾ ಇದ್ದು, ಮೊದಲಿಗೆ ಗಾಣದ ಎಣ್ಣೆ. ನಮ್ಮ ಮುಂದೆ ನಮ್ಗೆ ಬೀಜ ತೋರಿಸಿ ಯಾವ ಬೀಜ ಆಗ್ತಾ ಇದ್ದಾರೆ ಅಂತ ಅದು ಹಾಕಿ ಮಾಡಿ ಕೊಡ್ತಾರೆ. ನಮ್ಗೆ ದಿನಕ್ಕೆ 4 ಕ್ಯಾನ್ ಬರುತ್ತೆ ನೋಡಿ. ಎಣ್ಣೆ ಬಿಸಿ ಆಗ್ತಿದೆ, ಹಂಗೇನೆ ಫಸ್ಟ್ಗೆ ಹಸಿಮೆಣಸಿನ್ಕಾಯಿ ಹಾಕೊಂಡ್ಬಿಡ್ತೀವಿ. ದ ಬ್ಯಾಂಗ್ಳೂರ್ ಕಿಚನ್ ಏನಕ್ಕೆ ಹೆಸರು ಏನಕ್ಕೆ ಇಕ್ಕಿದ್ರಿ? ಸೊ ನಿಮ್ಮ ಒಂದು ಹಿನ್ನೆಲೆ ಏನು ಅಂತ? ಬ್ರದರ್, ನಾನು ಬಂದು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇನೆ. ನಾನು ನೇಟಿವ್ ಬೆಂಗಳೂರಿಯನ್ನೇ. ನನಗೆ ಫುಡ್ ಮೇಲೆ ತುಂಬ ಆಸೆ, ಫುಡ್ ನಾನು ಫುಡ್ ಲವರೇ. ಸೊ ಮಾಡ್ತಾ ಮಾಡ್ತಾ ನನಗೆ ಒಂದು ಇಂಟ್ರೆಸ್ಟ್ ಬಂತು, ಅದು ಪ್ಯಾಷನಾಗಿ ಕನ್ವರ್ಟ್ ಆಯಿತು. ಸೊ ಅದ ಮೇಲೆ ಪ್ಯಾಷನಿಂದ ನಾನು ಈ ಫುಡ್ ಬಿಸ್ನೆಸ್ನ ಮಾಡ್ತಾ ಇದ್ದೀನಿ. ಮತ್ತು ಬೆಂಗಳೂರು ಕಿಚನ್ ಅಂತ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಇದು ಬೆಂಗಳೂರ್ದು ಒಂದು ರೆಸಿಪಿ. ಅಂದರೆ ನಮಗೆ ನಾಟಿ ಸ್ಟೈಲ್ ಅಂತ ಬಂದಾಗ ಪ್ರೀವಿಯಸ್ಲಿ ಒಂದು 20-30 ವರ್ಷದ ಹಿಂದೆಗಡೆಗೆ ಹೋದರೆ ಈ ಥರನೇ ಮಾಡ್ತಾಯಿದ್ದು ಬಿರಿಯಾನಿ. ಅಂದರೆ ಇಷ್ಟೊಂದು ಸೊಪ್ಪು ಹಾಕ್ತಾಯಿದ್ರು, ಇಲ್ಲ ಗಾಣದ ಎಣ್ಣೆ ಯೂಸ್ ಮಾಡಿದ್ರು, ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾಯಿದ್ರು. ಅವಾಗೆಲ್ಲ ಈ ರಿಫೈನ್ಡ್ ಆಯಿಲ್ ಆಗಲಿ, ಇಲ್ಲ ಸನ್ಪ್ಯೂರ್ ಎಣ್ಣೆ ಅಂತ, ಇಲ್ಲ ಗೋಲ್ಡ್ ವಿನ್ನರ್ ಆ ಥರದ್ದೆಲ್ಲ ಯಾವುದೂ ಇರಲಿಲ್ಲ, ಸೂರ್ಯಕಾಂತಿ ಎಣ್ಣೆಗಳು ಯಾವುದೂ ಇರಲಿಲ್ಲ. ಅದೆಲ್ಲ ಇವಾಗ ಇವಾಗ ಒಂದು 10-15 ವರ್ಷದ ಹಿಂದೆ ಬಂದಿರೋದು. ಅದಕ್ಕೆ ಮುಂಚೆ ನಾವು ಚಿಕ್ಕ ಹುಡುಗರು ಇದ್ದಾಗೆಲ್ಲ ಕಡಲೆಕಾಯಿ ಎಣ್ಣೆನೇ ಯೂಸ್ ಮಾಡ್ತಾಯಿದ್ವಿ ಮನೇಲೆಲ್ಲ ಆ ಥರನೇ. ಆಮೇಲೆ ಅವಾಗ ಯಾವುದೇ ಕಲರ್ ಆಗಲಿ ಟೇಸ್ಟಿಂಗ್ ಪೌಡರ್ ಆಗಲಿ ಆ ಥರದ್ದು ಯಾವುದು ಕಾನ್ಸೆಪ್ಟ್ ಇರಲಿಲ್ಲ. ನೀವು ಇಲ್ಲೂ ಕೂಡ ನೀವು ಅದನ್ನ ಯಾವುದು ಯೂಸ್ ಮಾಡಲ್ಲ ಕಲರಿಂಗ್ ಯಾವ್ದು ಯೂಸ್ ಮಾಡಲ್ಲ ಬ್ರದರ್? ಏನಂದ್ರೆ ನಮ್ಮ ಕಾನ್ಸೆಪ್ಟು ಅದೇ, ಎಜುಕೇಟೆಡ್ ಆಗಿ ಕಸ್ಟಮರ್ ಬಂದು ಕಾಸು ಕೊಟ್ಟು ತಗೋಬೇಕಾದ್ರೆ ಅನ್ನ ಕೊಡ್ತಾ ಇರ್ತೀವಿ ನಾವು. ಅನ್ನ ಜೊತೆ ತಾನೇ ಬಿರಿಯಾನಿ ಅಂದರೆ ಅನ್ನದ ಜೊತೆ ಕೊಡ್ತಾ ಇರ್ತೀವಿ. ಅನ್ನಕ್ಕೆ ವಿಷ ಕೊಡೋದು ತಪ್ಪಾಗತ್ತೆ, ಗೊತ್ತಿದ್ದು ಮಾಡಬಾರ್ದು ತಪ್ಪನ. ಓಕೆ, ಸೊ ಅದರಿಂದ ನೀವು ಎಲ್ಲನೂ ಕೂಡ ಕಲರ್ ಆಗಲಿ ಟೇಸ್ಟಿಂಗ್ ಪೌಡರ್ ಆಗಲಿ ಏನಾಗುತ್ತೆ, ಅದು ಕ್ಯಾನ್ಸರ್ ಕ್ರಿಯೇಟ್ ಮಾಡೋ ಸೆಲ್ಸ್ಗಳು ಅಂತಂತಾರ, ಸ್ಲೋ ಪಾಯ್ಸನ್ ಥರ. ಆ ಸ್ಲೋ ಪಾಯ್ಸನ್ನ ಕೊಟ್ಟು ನಾವು ಕಸ್ಟಮರ್ ಹತ್ರ ನಾವು ದುಡ್ಡು ಮಾಡಬೇಕಾದ ಏನೂ ಇಲ್ಲ. ಹೆಲ್ದಿಯಾಗಿ ಎಷ್ಟು ಜನ ಒಂದು 100-10 ಜನ ಬರ್ತಾರ ಸಾಕು ನಮಗೆ. ಹೆಲ್ದಿ, ಅವ್ರಿಗೆ ಹೆಲ್ತ್ ಬೇಕು, ನಮಗೂ ಹೆಲ್ತ್ ಬೇಕು ತಿನ್ನ. ಯಾಕಂದರೆ ನಾನ್ ವೆಜ್ ತಿನ್ನೋರೆಲ್ಲ ತುಂಬ ಆಸೆಪಟ್ಟು ತಿನ್ನೋದು. ಎಲ್ಲರೂ ಡೈಲಿ ತಿನ್ಬೇಕಾದ್ರೆ ಊಟ ಡೈಲಿ ರೆಗ್ಯುಲರ್ ಆಗಿ ತಿಂತಾರೆ. ನಾನ್ ವೆಜ್ ತಿನ್ಬೇಕು ಅಂದಾಗ ಮಾತ್ರ ನಾನ್ ವೆಜ್ ತಿನ್ಬೇಕು ಅಂತ ಆಸೆ ಪಟ್ಕೊಂಡು ಆಸೆ ಪಟ್ಟು ಬರೋದು. ಇಲ್ಲ ನನ್ಗೆ ನಾನ್ ವೆಜೇ ತಿನ್ಬೇಕು ಅಂತ ಅನ್ಕೊಂಡು ಹುಡುಕೊಂಡು ಹೋಗಿ ಹೋಟ್ಲಗೆ ಹೋಗಿ ತಿನ್ನೋದು ಯಾವಾಗ ಹೇಳಿ? ನಮ್ಗೆ ಇಷ್ಟ ಆದಾಗ ಆಸೆ ಪಟ್ಟಾಗ ತಿನ್ಲೇಬೇಕು ಅನ್ನಿಸ್ದಾಗ ನೋಡಿ. ಇವಾಗ ಇದೆಲ್ಲ ಹೋಲ್ ಸ್ಪೆಷಲ್ಸ್ ಒಟ್ಟಿಗೆ ಹಾಕೊಂಡ್ಬಿಡ್ತೀನಿ. ನೋಡಿ, ಈಗ ಈ ಥರ ಸೊಪ್ಪು ಹಾಕ್ಕೊಂಡಿದ್ದೀವಿ, ಫ್ರೈ ಮಾಡ್ತಾ ಇರ್ತೀವಿ. ನೋಡಿ, ಕಲರ್ ಬರಬೇಕು ಅಂದರೆ ಜಾಸ್ತಿ ಏನು ಎಕ್ಸ್ಟ್ರಾ ಮಾಡಬೇಕಾಗಿಲ್ಲ. ಈಗ ಸೊಪ್ಪು ಹಾಕ್ಕೊಂಡಾಗ ಸ್ವಲ್ಪ ಅರಶಿನ ಸೊಪ್ಪಲ್ಲೇ ಕಲರ್ ಬಂದ್ಬಿಡುತ್ತೆ. ಸೊಪ್ಪಲ್ಲೇ ಕಲರ್ ಬರುತ್ತಾ? ಹಾಂ, ಸೊಪ್ಪಲ್ಲೇ ಕಲರ್ ಬಂದ್ಬಿಡುತ್ತೆ. ಅದ್ರ ಮೇಲೆ ಒಂದು ಸ್ವಲ್ಪ ಅರಶಿನ, ಓಕೆ, ಸ್ವಲ್ಪ ಎಣ್ಣೆ ಹಾಕಿರ್ತೀವಲ್ಲ ಅದ್ರ ಜೊತೆಗೆ ಹಿಂಗೆ ಒಂಚೂರು ಅರಶಿನ ಹಾಕ್ಕೊಂಡು
ಸೊಪ್ಪು ಫ್ರೈ ಆಗ್ಬೇಕಾದ್ರೆ ಕಲರ್ ಹೋಗ್ಬಿಡುತ್ತೆ, ಕಪ್ಪಾಗ್ಬಿಡುತ್ತೆ. ಅದಕ್ಕೆ ರಿಟೈನ್ ಮಾಡ್ಕೊಳಕ್ಕೆ ಒಂಚೂರು ಪುಡಿ ಅಷ್ಟೇ, ಒಂಚೂರು ಲವಂಗ, ಒಂದು ನಾಲ್ಕೈದು ಏಲಕ್ಕಿ, ಮರಾಠಿ ಮೊಗ್ಗು, ಒಂದೇ ಒಂದು ಕಾಡೇಲಕ್ಕಿ. ಹಾಂ, ಕಾಡೇಲಕ್ಕಿ ಅಂತಾರೆ, ಕಪ್ಪೇಲಕ್ಕಿ ಅಂತಾರೆ, ಏನು ಬೇಕಾದ್ರೆ ಕರಿಬೋದು. ಒಂದು ಸ್ವಲ್ಪ ಚಕ್ಕೆ ಹಾಕೊಂಡ್ಬಿಟ್ಟು ಇದು ನಿಮಗೆ ತೋರಿಸ್ತಾ ಇರೋದು ಬಂದು ಒಂದು ಕೆ ಜಿ ಮಾಡೋದಕ್ಕೆ ರೆಸಿಪಿ ತೋರಿಸ್ತಾ ಇರೋದು. ಒಂದು ಕೆ ಜಿ ಬಿರಿಯಾನಿಗೆ ಏನೇನು ಯೂಸ್ ಮಾಡ್ತೀವಿ ಇಷ್ಟೇ. ಪ್ರತಿಯೊಂದು ಅಳತೆ ಬ್ರದರ್, ನಾವು 1 kg ಮಾಡಿದ್ರು ಇದೇ ಅಳತೆ, 5 kg ಮಾಡಿದ್ರು ಇದೇ ಅಳತೆ, ಇಂಟು 5 × 10. ಸೊ ನಮ್ಮಲ್ಲಿ ಬಲ್ಕಲ್ಲಿ ಮಾಡೋ ಕುಕಿಂಗ್ ಮಾಡಲ್ಲ, ಎಷ್ಟು ಬೇಕೋ ಅಷ್ಟೇ. 5 kg ಇಂದ 5 kg ನೋಡಿ, ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕೊಳ್ಳೋಣ. ಬಿಸಿನೀರಲ್ಲ ಒಂದು ಸ್ವಲ್ಪ ಬ್ರದರ್, ಬಿಸಿನೀರು ಹಾಕೋದ್ರಿಂದ ಇದು ಸ್ವಲ್ಪ ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಸ್ವಲ್ಪ ಚೆನ್ನಾಗಿ ನೀರು ಹೀರ್ಕೊಳ್ಳುತ್ತೆ. ನಾವು ಎಣ್ಣೆಗೆ ಹಾಕಿದಾಗ ಇದ್ರದ್ದು ಫ್ಲೇವರ್ ಚೆನ್ನಾಗಿ ಬಿಡುತ್ತೆ, ಎಣ್ಣೆಗೆ ಬಿಟ್ಟಾಗ ಎಣ್ಣೆ ಅನ್ನದ ಜೊತೆಗೆ ಒದಗಿದಾಗ ಫ್ಲೇವರ್ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದಕ್ಕೋಸ್ಕರ ನೀರು ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ನೆನೆಸ್ತೀವಿ, ಸ್ವಲ್ಪ ಏನೋ ಲೂಸ್ ಆಗುತ್ತೆ. ಬ್ರದರ್, ನಮ್ಮದು ಕಿಚನ್ ಅಂದರೆ ಅದೇ, ಈಗ ಸ್ವಿಗ್ಗಿ ಝೊಮ್ಯಾಟೊದಲ್ಲಿ ಇದ್ದೀವಿ, ಕಸ್ಟಮರ್ಸ್ ಇಲ್ಲೇ ಬಂದರೆ ಇಲ್ಲೇ ಪಾರ್ಸಲ್ ತೊಗೊಂಡೋಗ್ಬೋದು, ಟೇಕ್ ಅವೇ ಕೂಡ ಇರುತ್ತೆ ಇಲ್ಲೇ. ಮತ್ತು ಹಂಗೆ ನಾವು 3 kilometers ನಾವೇ ಡೆಲಿವರಿ ಮಾಡ್ತೀವಿ, 500 rupees ಮೇಲೆ ಆರ್ಡರ್ ಇದ್ದರೆ ನಾವೇ ಇಲ್ಲೇ 3 kilometers ಫ್ರೀಯಾಗಿ ಡೆಲಿವರಿ ಕೂಡ ಮಾಡ್ಕೊಡ್ತೀವಿ. ನೋಡಿ, ಇವಾಗ ಇದು ನೆನೆಸಿಕೊಂಡಿದ್ನಲ್ಲ, ಸೋಸ್ಕೊಂಡಿದ್ದೀನಿ, ಸೋಸ್ಬಿಟ್ಟು ಇದು ಹಾಕೊಳ್ಳೋಣ. ಫ್ರೈ ಆಗುವಾಗ ಇದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಹಾಕೊಂತೀನಿ, ಅವಾಗಲೇ ರುಬ್ಬಕ್ಕ ಸಾರಿ ಈರುಳ್ಳಿ ಹಾಕೊತೀನಿ, ಅವಾಗಲೇ ರುಬ್ಬಕ್ಕೆ ಸ್ವಲ್ಪ ಹಾಕೊಂಡಿದ್ದೆ, ಇವಾಗ ಇನ್ನೊಂದು ಸ್ವಲ್ಪ ಹಾಕೊತಾ ಇದ್ದೀನಿ. ಸರ್, ಟೊಮೆಟೊ ಹಾಕೊತಿದ್ದೀನಿ. ನೋಡಿ, ಮಸಾಲೆ ರೆಡಿ ಆಯಿತು. ನೋಡಿ, ಇದಕ್ಕೆ ಯಾವುದೇ ರೀತಿ ನಾನು ತುಪ್ಪ ಹಾಕಲ್ಲ, ಮೊಸರು ಹಾಕಲ್ಲ, ಮಸಾಲೆ ಒದಗಿಸೋಕ್ಕೆ ಮೊಸರು ಹಾಕೋದಾಗಲಿ, ಇಲ್ಲ ಬೇರೆ ಇನ್ನೊಂದು ಗರಂ ಮಸಾಲ ಅದು ಇದು ಏನೋ ಯಾವುದೇ ರೀತಿ ಹಾಕಲ್ಲ, ಇಷ್ಟೇ ನಮ್ಮದು ಮಸಾಲೆ ಬಿರಿಯಾನಿಗೆ. ಇದ್ರ ಮೇಲೆ ಇವಾಗ ಚಿಕನ್ ಹಾಕೊತೀನಿ. ಹಾಂ, ಚಿಕನ್ ನೋಡಿ, ನಮ್ಮದು 50 grams ಇರುತ್ತೆ, ಲಾರ್ಜ್ ಸೈಜು, ಒಂದೊಂದು ಪೀಸ್ ಕೂಡ ತೊಳೆದು ನೀಟಾಗಿ ಸೋಸಿ ನೀರೆಲ್ಲ ತೆಗೆದು ಹಾಕೊತೀವಿ. ನನಗೆ ಗೊತ್ತಾಗಿದ್ದು, ಈ ಮಾಂಸ ಜೊತೆಗೆ ಸೊಪ್ಪುಗಳನ್ನ ಬೆರೆಸಿದ್ರೆ, ಮಿಕ್ಸ್ ಸೊಪ್ಪುಗಳು ಯಾವುದೇ ರೀತಿಯ ಒಂದು ಸೊಪ್ಪುಗಳನ್ನ ಬೆರೆಸಿದ್ರೆ ಡೈಜೆಷನ್ ಚೆನ್ನಾಗಾಗುತ್ತೆ, ಮಾಂಸ ಬೇಗ ಜೀರ್ಣ ಆಗುತ್ತೆ. ನಿಮಗೆ ಗೊತ್ತಿರ್ಬೋದು, ನಿಮ್ಗೆ ಇನ್ಫಾರ್ಮೇಷನ್ ಪ್ರಕಾರ ಯಾವುದೇ ರೀತಿ ಮಾಂಸ ತೊಗೊಂಡ್ರೆ ನಿಮ್ಮ ಮೈಯಲ್ಲಿ ಅದು ಜೀರ್ಣ ಆಗಕ್ಕೆ 2-3 days ತೊಗೊಳುತ್ತೆ. 2-3 days ಮೈಯಲ್ಲೇ ಇರುತ್ತೆ, ಅದು ಜೀರ್ಣ ಆಗಿರಲ್ಲ ಪೂರ್ತಿ. ಅದ್ರ ಜೊತೆಗೆ ಸ್ವಲ್ಪ ಸೊಪ್ಪೆಲ್ಲ ಸೇರಿಸ್ರಿ, ಈಗ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಅಂಥವೆಲ್ಲ ಸೇರಿಸಿದ್ರೆ ಬೇಗ ಜೀರ್ಣ ಆಗುತ್ತೆ, ಬೇಗ ಅದು ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡೋದ್ರಿಂದ. ಮತ್ತು ಅದ್ರಲ್ಲಿ ಐರನ್ ಕಂಟೆಂಟ್ ಇರುತ್ತೆ, ಇದರಲ್ಲಿ ಪ್ರೋಟೀನ್ಸು ಮತ್ತು ಕ್ಯಾಲ್ಶಿಯಮ್ಸ್ ಇರುತ್ತೆ. ಸೊ 2 ಮಿಕ್ಸ್ ಆದಾಗ ನಮಗೆ ಒಳ್ಳೇದಾಗುತ್ತೆ. ಈಗ ರೈಸ್ ಹಾಕೊಂಬಿಡೋಣ. ರೈಸ್ ಹಾಕ್ತೀರಾ? ಹಾಂ, ರೈಸ್ ನೋಡಿ, ಇದು ಜೀರಾ ರೈಸು, ಸೋಸಿಕೊಂಡಿದ್ದೀನಿ, ನೆನೆಸಿ 1/2 hours ನೆನೆಸಿದ್ದು, ನೆನೆಸಿಕೊಂಡಿರೋದು ಇವಾಗ ಹಾಕೊಂಬಿಡೋಣ. ಅಂದರೆ ಅಕ್ಕಿ ಎಷ್ಟು ಕೆ ಜಿ ಆಗ್ತಾ ಇದ್ದೀರಾ ಅದಕ್ಕೆ? 1:1 ಬ್ರದರ್, 1 kg ಒಂದು ರೈಸ್ ಹಾಕ್ತೀವಿ. ಸೊ 1 kg ಚಿಕನ್ಗೆ, 1 kg ರೈಸು, ಮಟನ್ಗಾದರೂ ಅಷ್ಟೇ. 1:1 ಹಾಕೊಂಬಿಡ್ತೀವಿ. ಐದು ಕೆ ಜಿ ಮಾಡ್ಬೇಕಾದ್ರೆ ಅಷ್ಟೇ, 5 kg. ನಮ್ಮಲ್ಲಿ 1 kg ಬ್ರದರ್ 1/2 plate ಆಗೋದು, 1/2 plate 6 biryani ಅಷ್ಟೇ ಬರೋದು ಕರೆಕ್ಟಾಗಿ. A few moments later. ಈಗ ದಮ್ಮಾಗಿರುತ್ತೆ, ತೆಗಿಯೋಣ. ಕಟ್ಟಿದ್ದೀರಾ? ಹಾಂ ನೋಡಿ, ಪರ್ಫೆಕ್ಟಾಗಿ ಕುಕ್ ಆಗಿದೆ. ರೈಸ್ ತೆಗೆದ್ರೆ ಬರುತ್ತೆ, ಚಿಕನ್ ಒಳಗೆ ಬೆಂದಿರುತ್ತೆ. ಇಷ್ಟೇ ಬರುತ್ತೆ ನಮ್ಮ ಬಿರಿಯಾನಿ, ಇಷ್ಟೇ ಸಿಂಪಲ್. ಸಿಂಪಲ್ ಹೋಗೋ ಇಂಗ್ರೀಡಿಯೆಂಟ್ಸ್ ಕ್ವಾಲಿಟಿ ಅಷ್ಟೇ, ಏನು ಇನ್ಪುಟ್ ಕೊಡ್ತೀವಿ ಅದೇ ಔಟ್ಪುಟ್ ನಮಗೆ ಬರೋದು. ಎಕ್ಸ್ಟ್ರಾ ಹಾಕಿ, ಸೀಕ್ರೆಟ್ ಮಸಾಲೆಗಳು ಹಾಕಿ ಏನು ಎಕ್ಸ್ಟ್ರಾ ಮಾಡಲ್ಲ, ಏನು ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಕ್ವಾಲಿಟಿ ಔಟ್ಪುಟ್ ತೊಗೊತೀವಿ ಅಷ್ಟೇ. ವಾಟ್ ಗೋಸ್ ಇನ್ ಕಮ್ಸ್ ಔಟ್. ಒಂದು ಚಿಕನ್ ಓಪನ್ ಮಾಡಿ. ಹೌದಾ, ಕೈ ಹಾಕ್ಬೇಕಲ್ಲ. ಸೂಪರ್ ಸೂಪರ್ ಸುರಿಸಿದೆ.